ಸಿದ್ದಕಟ್ಟೆ ಸಹಕಾರಿ ವ್ಯವಸಾಯಿಕ ಸಂಘದ ಅಮೃತ ಮಹೋತ್ಸವದ ಪ್ರಯುಕ್ತ ನೂತನವಾಗಿ ನಿರ್ಮಾಣಗೊಂಡ ವೀರ ಸಾವರ್ಕರ್ ವಾಣಿಜ್ಯ ಸಂಕೀರ್ಣ ನೇತಾಜಿ ಬಹುಪಯೋಗಿ ಸೇವಾ ಕೇಂದ್ರ ಬೆಳ್ಳಿಪಾಡಿ ಕೃಷ್ಣರೈ ರೈತ ಸಭಾಂಗಣ ನವೀಕೃತ ಕಚೇರಿಯ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು। ಸಂಘದ ಅಧ್ಯಕ್ಷ ಪ್ರಭಾಕರ ಪ್ರಭು ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಪ್ರಸ್ತುತ ವರ್ಷ ಈಗಾಗಲೇ 75 ಕೋಟಿ ರೂಪಾಯಿಗಳಿಗೂ ಅಧಿಕ ಸಾಲ ನೀಡಲಾಗಿದ್ದು ಆರ್ಥಿಕ ವರ್ಷ ಅಂತ್ಯಕ್ಕೆ 100 ಕೋಟಿ ರೂಪಾಯಿ ಸಾಲ ನೀಡಲು ಗುರಿ ಹೊಂದಲಾಗಿದೆ ಎಂದರು। ಕಳೆದ 75 ವರ್ಷಗಳ ಹಿಂದೆ 1912 1947 ರಲ್ಲಿ ಬಿ ಕೃಷ್ಣರಾಯ್ ಬೆಳ್ಳಿಪಾಡಿ ಕೃಷ್ಣರಾಯ್ ಅವರ ಮುತಾಲಿಕೆಯಲ್ಲಿ ಎಲ್ಲರನ್ನು ಒಟ್ಟುಗೂಡಿಸಿ ಒಂದು ಈ ಭಾಗದಲ್ಲಿ ಸಹಕಾರ ಸಂಘ ಸ್ಥಾಪನೆಯಾಗಬೇಕು ಆ ಮೂಲಕ ಇಲ್ಲಿನ ಬಡ ರೈತರಿಗೆ ಅವರ ಕಷ್ಟ ಕಾಲದಲ್ಲಿ ಸಹಕಾರದ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಬೆಳ್ಳಿಪಾಡಿ ಕೃಷ್ಣರಾಯರವರು ಸ್ಥಾಪಿಸಿದ ಸಹಕಾರ ಸಂಘ ಇವತ್ತಿಗೆ 75 ವರ್ಷಗಳು ತುಂಬಿ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ। ಈ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮದ ಸವಿನೆನಪಿಗಾಗಿ ನಾವು ರೈತ ಸಭಾಂಗಣವನ್ನು ಹೆಸರಿನ್ನು ಅವರ ಬೆಳ್ಳಿಪಾಡಿ ಕೃಷ್ಣರಾಯ ರೈತ ಸಭಾಂಗಣಕ್ಕೆ ನಾವು ಇಟ್ಟಿದ್ದೇವೆ ಎಲ್ಲ ಜನಕ್ಕೆ ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ನಮಗೆ ಹೆಚ್ಚಿನ ಸಹಕಾರಗಳು ಮುಖ್ಯ ಕಾರಣ ನಮ್ಮ ಸಂಘದ ಗೌರವಾನ್ವಿತ ನಿರ್ದೇಶಕರು ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಆಡಳಿತ ಮಂಡಳಿಯಲ್ಲಿ ವಿಷಯ ಪ್ರಸ್ತಾಪಿಸಿದಾಗ ಎಲ್ಲ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಮ್ಮ ನಿರ್ದೇಶಕರ ಒಮ್ಮತ ಇರುವುದರಿಂದ ಇಷ್ಟೆಲ್ಲ ಕೆಲಸ ಮಾಡಲು ಸಾಧ್ಯವಾಯಿತು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ। ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಪಟ್ಕ ಲಡ್ಕ ಅವರು ಅಮೃತ ಮಹೋತ್ಸವ ಹಾಗೂ ವೀರ ಸಾವರ್ಕರ್ ವಾಣಿಜ್ಯ ಸಂಕೀರ್ಣವನ್ನು ಉದ್ಘಾಟಿಸಿ ಮಾತನಾಡಿ ದೇಶಭಕ್ತ ಮಹಾಪುರುಷನಾದ ವೀರ ಸಾವರ್ಕರ್ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸ್ಮರಣೆ ಮಾಡಿದ ಸಂಘದ ಕಾರ್ಯ ಪ್ರಶಂಸನೀಯ ಎಂದು ಹೇಳಿದರು। ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಕೂಡ ಯಾರಾದರೂ ಒಬ್ಬ ದೇಶಕ್ಕೋಸ್ಕರ ಹೋರಾಟ ಮಾಡಿದವನು ಮತ್ತೆ ಜೈಲಿಗೆ ಹೋದಂತ ಇತಿಹಾಸ ಇದ್ರೆ ಅದು ವೀರ ಸಾವರ್ಕರ್। ಸಾವರ್ಕರ್ ಮತ್ತೆ ನಮ್ಮ ಸರ್ಕಾರ ಹಾಕಿದಲ್ಲ, ಎಂತ ದುರ್ದೈವ ನೋಡಿ। ನಮಗೆ ಯಾರು ಒಳ್ಳೆಯವನು ಯಾರು ಕೆಟ್ಟವನು ಯಾರು ದೇಶಭಕ್ತ ಯಾರು ದೇಶದ್ರೋಹಿ ಅಂತ ನಮಗೆ ಅರ್ಥನೇ ಆಗದಂತ ಒಂದು ಸ್ಥಿತಿ, ಅಂತವರನ್ನು ಮತ್ತೆ ಜೈಲಿಗೆ ಹಾಕಿದ್ರು। ಆದರೂ ತನ್ನ ಜಯ ಏನಿದೆ, ವಿಚಾರ ಏನಿದೆ, ಈ ದೇಶದ ಜನಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಅದಕ್ಕೋಸ್ಕರನೇ ಕೆಲಸ ಮಾಡಿ ಅಸ್ಪೃಶ್ಯತೆ ಬಾರಿ ದೊಡ್ಡ ಪಿಡುಗು ಇತ್ತು ನಮ್ಮಲ್ಲಿ, ಅದನ್ನು ತೆಗೆದುಹಾಕಲಿಕ್ಕೆ ಭಾರತ ಮಾತಾ ದೇವಸ್ಥಾನ ಅಂತ ಒಂದು ದೇವಸ್ಥಾನವನ್ನು ಕಟ್ಟಿದ್ರು, ಎಲ್ಲರಿಗೂ ಅನುಮತಿ ಅದರೊಳಗೆ ಯಾರು ಬೇಕಾದ್ರೂ ಹೋಗ್ಬೋದು ಅಂತ ಹೇಳುವ ರೀತಿಯಲ್ಲಿ ಕೊನೆಯ ಗಡಿಗೆವರೆಗೆ ಕೆಲಸ ಮಾಡಿದರು। ನಾನು ಇಷ್ಟು ಹೇಳಬೇಕು ಯಾಕೆ ಅಂತ ಕೇಳಿದ್ರೆ, ನಮಗೂ ವೀರ ಸಾವರ್ಕರ್ ಅಂದ್ರೆ ಏನು ಅಂತ ಗೊತ್ತು, ಬರೇ ಸಿದ್ದರಾಮಯ್ಯ ಹೇಳ್ತಾರೆ ಇವರು ವಿರೋಧ ಮಾಡ್ತಾರೆ, ಅದಕ್ಕೋಸ್ಕರ ನಾವು ವಿರೋಧ ಮಾಡ್ದಲ್ಲ। ಆ ಮನುಷ್ಯ ಏನು ಜೀವನ ನಡೆಸಿದ್ರ ಅದರ ಒಂದು ಸ್ವಲ್ಪ ಭಾಗ ನಾವು ಜೀವನ ನಡೆಸಿದ್ರೆ ನೆನೆಸಿರಿ ದೇಶದಲ್ಲಿ ಒಂದು ದೊಡ್ಡ ಪರಿವರ್ತನೆ ಆಗಿತ್ತು। ಅಂತ ಎರಡು ಜನ ಮಹಾಪುರುಷರನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸರು ಕೂಡ ಬದಿಗೆ ಸಂಬಂಧ ಅಂತ ಕೇಳಿದರೆ, ಗಾಂಧೀಜಿಯವರಿಗೆ ವಿರೋಧ ಮಾಡಿದ್ರು, ಕಾಂಗ್ರೆಸ್ನ ಒಳಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ, ಸರ್ವಾಧಿಕಾರದ ವ್ಯವಸ್ಥೆ ಇತ್ತು ಕಾಂಗ್ರೆಸ್ನೊಳಗೆ, ಅದನ್ನು ಬಿಟ್ಟು ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆ ಆದಂತ ಒಬ್ಬ ಮಹಾಪುರುಷ ನೇತಾಜಿ ಸುಭಾಷ್ ಚಂದ್ರ ಬೋಸ್। ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಗೊತ್ತು ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಹುಪಯೋಗಿ ಸೇವಾ ಕೇಂದ್ರವನ್ನ ಉದ್ಘಾಟಿಸಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ರೈತಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ ಎಂದ ಅವರು, ಅಡಿಕೆ ಬೆಳೆಯ ಬಗ್ಗೆ ಗೃಹ ಸಚಿವರು ಸ್ಪಷ್ಟ ಸಲಹೆಯನ್ನ ನೀಡಿದ್ದು ಕರಾವಳಿಯ ಅಡಿಕೆ ಬೆಳೆಗಾರರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು। ಕಣ್ಮಣಿ ದೇಶ ಕಂಡ ಪ್ರತಿಭಾ ವೀರ ಅಂತ ಹೇಳಬಹುದು ಅಂತ ಒಂದು ವೀರನ ಹೆಸರಲ್ಲಿ, ವೀರ ಸಾವರ್ಕರ್ ಹೆಸರಲ್ಲಿ ಹಾಗೂ ಇನ್ನೊಂದು ಬಹು ಒಂದು ಉಪಯೋಗವಾಗುವಂಥ ಸೇವಾ ಕೇಂದ್ರವನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಲ್ಲಿ ಪ್ರಾರಂಭ ಮಾಡಿದ್ದು ಹಾಗೂ ಈ ಒಂದು ಹಾಲನ್ನು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರ ಹೆಸರಲ್ಲಿ ಪ್ರಾರಂಭ ಮಾಡಿದ್ದು ನಿಜವಾಗಿ ಒಂದು ಉತ್ತಮ ನಿದರ್ಶನ ಅಂತ ಹೇಳಲಿಕ್ಕೆ, ಯಾಕಂದರೆ ಹಿಂದಿನವರು ನೆನೆಸಿಕೊಂಡು ಹೋಗುವುದೇ ನಮ್ಮ ಈಗಿನ ಒಂದು ಕಾರ್ಯಕ್ರಮ ಆಗಿರಬೇಕು। ಯಾಕಂದರೆ ಭಾಳಷ್ಟು ಜನ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಹಿಂದಿನವರು ಬಹಳಷ್ಟು ಕಷ್ಟಪಟ್ಟು ಈ ಮಟ್ಟಕ್ಕೆ ಅದನ್ನು ತಂದಿರ್ತಾರೆ, ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದರೂ ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ, ಈ ಕೆಲವೊಂದು ಜನರ ಹೆಸರನ್ನು ಮಾತ್ರ ನಾವು ನೆನಪಿಡ್ತಾ ಇದ್ದೇವೆ। ಬಹಳಷ್ಟು ಜನ ಇದಕ್ಕೆ ಪ್ರಾಣವನ್ನು ಕಟ್ಟವರು ಕಷ್ಟಪಟ್ಟವರು ಹೆಣಸು ಅದನ್ನು ನೆನಪು ಮಾಡೋದು ನಮ್ಮೆಲ್ಲರ ಧರ್ಮ, ಅದನ್ನು ಈ ಒಂದು ಸಂಸ್ಥೆ ನೆನಪು ಮಾಡಿದಂತ ಹೇಳಲಿಕ್ಕೆ ಈ ಸಂಸ್ಥೆಗೆ ಅಭಿನಂದನೆಯನ್ನು ಕೊಡ್ತಾ
ಬಹಳಷ್ಟು ಈ ನಮ್ಮ ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ನಾವು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಯಾಕೆಂದ್ರೆ ದೇಶಕಂಡ ಅತ್ಯುತ್ತಮ ಬ್ಯಾಂಕ್ಗಳಲ್ಲಿ ಸುಮಾರು 4 ರಾಷ್ಟ್ರೀಕೃತ ಬ್ಯಾಂಕ್ಗಳು ನಮ್ಮ ಈ ಭಾಗದಲ್ಲಿ ಹುಟ್ಟಿಕೊಂಡಂತ ಬ್ಯಾಂಕ್ಗಳು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕ ಟಿಜಿ ರಾಜರಾಮ್ ಭಟ್ ಅವರು ಅಧ್ಯಕ್ಷತೆ ವಹಿಸಿದ್ರು ಕ್ಯೂನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಸುಚರಿತಾ ಶೆಟ್ಟಿ ಬಂಟ್ವಾಳ ತಾಲೂಕು ಸಹಕಾರಿ ಕೃಷಿ ಉತ್ಪನ್ನ ಮಾರಾಟ ಸಂಘದ ಅಧ್ಯಕ್ಷ ರವೀಂದ್ರ ಕಂಬಳಿ ಬಂಟ್ವಾಳ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿ ದೇವದಾಸ್ ಶೆಟ್ಟಿ ಬಂಟ್ವಾಳ ಭೂಬ್ಯಾಂಕ್ ಅಧ್ಯಕ್ಷ ಅರುಣ್ ರೋಷನ್ ಡಿಸೋಸಾ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂ ತುಂಗಪ್ಪ ಬಂಗೇರ ಪ್ರಮುಖರಾದ ವಸಂತ್ ಕುಮಾರ್ ಅಣ್ಣಳಿಕೆ ರಮನಾಥ್ ರಾಯ್ ಲಕ್ಷ್ಮೀಧರ್ ಶೆಟ್ಟಿ ಸುಜತಾ ಆರ್ ಪೂಜಾರಿ ರಶ್ಮಿತ್ ಶೆಟ್ಟಿ ಕೈತ್ರೋಡಿ ಯೋಗೀಶ್ ಆಚಾರ್ಯ ಸುನೀತಾ ಪಿ ಶೆಟ್ಟಿ ಎಚ್ ಪ್ರಭಾಕರ್ ಹುಲಿಮೇರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎ ಗೋಪಿನಾಥ್ ರೈ ಪ್ರಭಾಕರ್ ಐಗಳ್ ಎಸ್ ಅರ್ಕ ಕೀರ್ತಿ ಇಂದ್ರ ಯು ಗೋಪಾಲ್ ಬಂಗೇರ ಚಂದ್ರನಾಥ್ ಇಂದ್ರ ಶೀನಾ ಶೆಟ್ಟಿ ನಾಗರಾಜ್ ಬಂಗ ಜನಾರ್ದನ್ ಶೆಟ್ಟಿಗಾರ್ ಜಗತ್ಪಾಲ್ ಶೆಟ್ಟಿ ಉಮನುಟ್ಟು ವಾಸು ಪೂಜಾರಿ ಕುಲಾಬು ಮನೀಶ್ ಶೆಟ್ಟಿ ಸುಭಾಷ್ ಪಾರಾಡ್ಕರ್ ಅನಿತಾ ಮೊರಾಸ್ ಲಿಖಿತಾ ರಾಜೇಶ್ ಗೋವಿಂದ ಬೆಟ್ಟು ಅವರನ್ನ ಸನ್ಮಾನಿಸಲಾಯಿತು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆರತಿ ಶೆಟ್ಟಿ ನಿರ್ದೇಶಕರಾದ ಪದ್ಮರಾಜ್ ಬಲ್ಲಾಳ್ ಮಾವಂತೂರು ಸಂದೇಶ್ ಶೆಟ್ಟಿ ಪೊಡಂಪು ರಾಜೇಶ್ ಶೆಟ್ಟಿ ಕೊನೇರಬೆಟ್ಟು ಹರೀಶಾಚಾರ್ಯ ರಾಗಿ ದಿನೇಶ್ ಪೂಜಾರಿ ಹುಲಿಮೇರು ಉಮೇಶ್ ಗೌಡ ಮಂಚಕಲ್ಲು ಜಾರಪ್ಪ ನಾಯಕ್ ವೀರಪ್ಪ ಪರವ ದೇವರಾಜ್ ಸಾಲ್ಯಾನ್ ಅರುಣ ಎಸ್ ಶೆಟ್ಟಿ ವೃತ್ತಿಪರ ನಿರ್ದೇಶಕ ಮಾಧವ್ ಶೆಟ್ಟಿಗಾರ್ ಬ್ಯಾಂಕ್ ಪ್ರತಿನಿಧಿ ಕೇಶವ್ ಕಿಣಿ ಉಪಸ್ಥಿತರಿದ್ದರು ಪ್ರಭಾಕರ್ ಪ್ರಭು ಅವರು ಸ್ವಾಗತಿಸಿದ್ರು ನಿರ್ದೇಶಕಿ ಮಂದಾರತಿ ಶೆಟ್ಟಿ ವಂದಿಸಿದ್ರು ಪ್ರಜ್ವಲ್ ಸಿದ್ದಕಟ್ಟೆ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಸನೀಪ್ ಸಾಲ್ಯ ವಿ4 ನ್ಯೂಸ್ ಬಂಟ್ವಾಳ